ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗೋಸ್ಕರ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ. ಇವತ್ತಿನ ರೆಸಿಪಿ ದಾಲ್. ಅದಕ್ಕೆ ಬೇಕಾದ ಪದಾರ್ಥಗಳು: 2 ಸ್ಪೂನಷ್ಟು ಎಣ್ಣೆ, 1/2 ಕಪ್ನಷ್ಟು ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೀನಿ, 10 ನಿಮಿಷ ನೆನೆಸಿದ್ದೀನಿ, ಬೇಸಕ್ಕೆ ನೀರು, 2 ಒಣಮೆಣಸಿನಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ, ಕರಿಬೇವು ಇದೆ, ಸಾಸಿವೆ, ಜೀರಿಗೆ, 1 ಗೋಲಿಗಾತದಷ್ಟು ಹುಣಸೆಹಣ್ಣ ನೆನೆಸಿದ್ದೀನಿ. ಇಲ್ಲಿ ಉಪ್ಪು, ಅರಿಶಿನ, ಸ್ವಲ್ಪ ಬೆಲ್ಲ ಇದೆ. ನೀವು ಬೇಕು ಅಂದರೆ ಸ್ವಲ್ಪ ಖಾರನ ಹಾಕ್ಕೋಬೋದು, ನೋಡ್ಬಿಟ್ಟು ನಾನು ಆಮೇಲೆ ಹಾಕ್ಕೋತೀನಿ. 10 ಕಾಳಷ್ಟು ಮೆಂತೆ, ಸ್ವಲ್ಪ ಹಿಂಗಿದೆ, ಹೇಗೆ ಮಾಡೋದು ನೋಡ್ಕೊಳ್ಳೋಣ. ನನಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಚಿಟಗುಟ್ಟಿ, ಹಿಂಗು, ಮೆಂತೆ, ಮೆಣಸಿನ್ಕಾಯಿ, ಕರಿಬೇವು, ಇದು ತುಂಬಾನೇ ಸುಲಭ. ಒಗ್ಗರಣೆ ಮಾಡೋದು ಬೇಯಿಸೋದು ಅಷ್ಟೇ. ಈಗ ಇದಕ್ಕೇ ತೊಳೆದು ನೆನೆಸಿರುವಂತಹ ತೊಗರಿಬೇಳೆ ಹಾಕೋತಾ ಇದ್ದೀನಿ. ಈಗ ಇದನ್ನ ನಾನು ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಲ್ಲಿ ಇಡ್ತೀನಿ, ಕುಕ್ಕರ್ಗೆ ಹಾಕೋಣ. ಒಗ್ಗರಣೆ ಮಾಡಿರುವಂತಹದ್ದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಮಾಡ್ಕೊಳ್ಳೋಣ. ಬೇಳೆ ಬೆಂದಿದೆ, ಬೆಂದಿರೋ ಬೇಳೆನ ಪ್ಯಾನ್ಗೆ ಹಾಕೋಣ. ಅನ್ನ ಸ್ವಲ್ಪ ಲಟ್ಸ್ಕೊಳ್ಳೋಣ. ನೋಡಿ, ಸ್ವಲ್ಪ ದಾಲ್ ಲಟ್ಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತ ಇದ್ದೀನಿ. ಹುಣಸೆ ರಸ ಕಿವುಚಿದ್ನಲ್ವ, ಅದನ್ನ ಹಾಕೋತಾ ಇದ್ದೀನಿ. ಉಪ್ಪು, ಅರಿಶಿನ, ಬೆಲ್ಲ ಹಾಕೋತಾ ಇದ್ದೀನಿ. ಇದನ್ನ 1 ನಿಮಿಷ ಕುದಿಸೋಣ. ಬೇಕು ಅಂದರೆ ಈ ಸ್ಟೇಜಲ್ಲೇ ಸ್ವಲ್ಪ ನೀವು ಖಾರ ಹಾಕ್ಕೋಬೋದು. ನಾನು ಟೇಸ್ಟ್ ನೋಡಿಬಿಟ್ಟು ಖಾರ ಹಾಕ್ಕೊಳ್ಳೋದು ಬೇಡವೋ ನೋಡ್ಕೋತೀನಿ. ನಾನಿಲ್ಲಿ 1/2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ, ಖಾರ ಹಾಕೋತಾ ಇದ್ದೀನಿ. 1-2 ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ ಚೆನ್ನಾಗಿ. ನೋಡಿ, ದಾಲ್ ಚೆನ್ನಾಗಿ ಕುದಿತಾ ಇದೆ, ರೆಡಿಯಾಗಿದೆ. ಇದನ್ನ ಸರ್ವಿಂಗ್ ಪೌಡರ್ ಹಾಕ್ಬಿಟ್ಟು ಸರ್ವ್ ಮಾಡ್ತೀನಿ. ಇದು ಮಾಡೋದು ತುಂಬಾನೇ ಸುಲಭ, ಬ್ಯಾಚುಲರ್ಸ್ಗೆ ತುಂಬಾನೇ ಅನುಕೂಲ ಆಗುತ್ತೆ. ಇದನ್ನ ಬ್ಯಾಚುಲರ್ಸ್ ದಾಲ್ ಅಂತಲೂ ಕೂಡ ಹೇಳ್ಕೋಬೋದು. ಈಗ ಇದನ್ನ ಸರ್ವಿಂಗ್ ಪೌಡರ್ ಹಾಕ್ಬಿಟ್ಟು ಸರ್ವ್ ಮಾಡ್ತೀನಿ. ರುಚಿಕರವಾದಂತಹ ಸಿಂಪಲ್ ಆಗಿ ಮಾಡುವಂತಹ ದಾಲ್ ಅಥವಾ ಬ್ಯಾಚುಲರ್ ದಾಲ್ ರೆಡಿಯಾಗಿದೆ. ಇದನ್ನ ನೀವು ಅಕ್ಕಿ ಹಿಟ್ಟಿನ ಪೂರಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ಅನ್ನದ ಜೊತೆ ಕೂಡ ತುಂಬಾನೇ ರುಚಿಯಾಗಿದೆ. ಇದಕ್ಕೆ ಪದಾರ್ಥಗಳು ಜಾಸ್ತಿ ಬೇಕಾಗಿಲ್ಲ, ತುಂಬಾನೇ ಕಮ್ಮಿ ಪದಾರ್ಥದಲ್ಲಿ ರುಚಿಯಾಗಿ ಬೇಗನೆ ಮಾಡ್ಕೋಬಹುದು ಈ ದಾಲ್ನ. ರುಚಿಕರವಾದಂತಹ ದಾಲ್ ಮಾಡೋದು ಹೇಗೆ ನೋಡಿದ್ದೀರಾ? ನೀವು ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ನನ್ನ ಚಾನಲ್ಗೆ ಲೈಕ್ ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.